ಏನು ಯತ್ನ ಮಾಡ್ತಿದ್ದೀರಾ? ಓಹೋ ನಮಸ್ಕಾರ. ಅದೇ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ದೊಡ್ಡವರೊಂದು ಮಾತು ಹೇಳ್ತಾರೆ, ಮನುಷ್ಯ ತಪ್ಪು ಮಾಡಿದಾಗ ಆ ಮನುಷ್ಯನ ತಪ್ಪನ್ನು ತಿದ್ದಬೇಕು, ಅದರ ಹೊರತಾಗಿ ಆ ಮನುಷ್ಯನನ್ನೇ ಆ ತಪ್ಪನ್ನಿಟ್ಟುಕೊಂಡು ಆ ಮನುಷ್ಯನನ್ನು ತುಳಿಬಾರ್ದು ಅಂತ ಅಲ್ವಾ? ನೋಡಿ, ಯಾರು ತಪ್ಪು ಮಾಡಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ವಿಷಯ ಇರೋದು, ಒಮ್ಮೆ ತಪ್ಪು ಮಾಡಿದಾಗ, ಗುರುಗಳೇ ನೀವು ಹೇಳದಂಗೆ ಕ್ಷಮಿಸ್ಬೋದು ಗುರುಗಳೇ, ಒಮ್ಮೆ ತಪ್ಪು ಮಾಡಿದಾಗ ತಿದ್ದಬೇಕು, ಯಾಕೆಂದರೆ ಮನುಷ್ಯರು ತಪ್ಪು ಮಾಡ್ತಾರೆ, ತಿದ್ದೋಣ. ಆದರೆ ಇದು ಪದೇ ಪದೇ ಆದಾಗ ಏನಾಗಿಬಿಡುತ್ತೆ, ಅಲ್ಲಿ ಕ್ಷಮಿಸುವ ಅಥವಾ ತಿದ್ದುವ ಮಾತೇ ಬರಲ್ಲ. ಅಯ್ಯೋ, ಅವನು ಹೋದ ವರ್ಷನೂ ಇದನ್ನೇ ಮಾಡಿದ್ದಪ್ಪ, ಈಗಲೂ ಅದನ್ನೇ ಮಾಡ್ತಿದ್ದಾನೆ ಅನ್ನೋ ಭಾವನೆ ಬಂದುಬಿಡುತ್ತೆ. ಆಗ ಏನಾಗಿಬಿಡುತ್ತೆ, ಕ್ಷಮಿಸುವ ಮಾತೇ ಬರಲ್ಲ, ಒಂದು ಇಡೀ ಸಮಾಜ ತಿರುಗಿ ಬಿದ್ದು ಬಿಡುತ್ತೆ. ಈಗ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಅಧ್ಯಾತ್ಮದಿಂದ ಆಚೆ ನಾನು ಸ್ವಲ್ಪ ಹೊರಗಡೆ ಏನೇನು ಆಗ್ತಾ ಇದೆ, ದೊಡ್ಡವರು ಅನ್ಸ್ಕೊಂಡವ್ರು ಏನೇನು ಮಾಡ್ಕೊಳ್ತಿದ್ದಾರೆ ಅಂತ ಗಮನಿಸಿದಾಗ ನಟ ದರ್ಶನ್ ಅವರ ವಿಚಾರ ನನ್ನ ಕಿವಿಗೆ ಬಿತ್ತು. ಅದರ ಕುರಿತಾಗಿ ನನ್ನ ಒಬ್ಬರು ಗುರು ಅಂತ ಅನ್ಸ್ಕೊಂಡವರು ರಮೇಶ್ ಅರವಿಂದ್ ಸರ್, ಅವ್ರು ನೆನ್ನೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ರು, ದರ್ಶನ್ ವಿಚಾರವಾಗಿ ಏನು ಹೇಳ್ತೀರಾ ಅಂದಾಗ ಅವ್ರು ಹೇಳಿದ್ರು, ನೋಡಿ ಮೂರು ದರ್ಶನ್ ಇದ್ದಾರೆ ಇಲ್ಲಿ. ಒಂದು ಆ ನಟ ಅಥವಾ ಹೀರೋ ಅಥವಾ ಎಷ್ಟೊಂದು ಅನಾಥಾಶ್ರಮಗಳಿಗೆ ಮಠಗಳಿಗೆ ಉಪಕಾರವನ್ನು ಮಾಡಿದಂತಹ ಮಹಾನುಭಾವ, ಅದು ಒಂದು. ಇನ್ನೊಂದು ಎರಡನೇದು, ಈಗೇನಿದೆಯಲ್ಲ, ಈಗ ಕೊಲೆ ಆರೋಪದಲ್ಲಿದ್ದಾರೆ, ಯಾವುದೋ ಪರಸ್ತ್ರೀ ವಿಚಾರವಾಗಿ ಹೆಂಡತಿಗೆ ನೋವು ಕೊಟ್ಟಿದ್ದಾರೆ, ಜೈಲಲ್ಲಿದ್ದಾರೆ, ಇದು ಇದೊಂದು. ಇನ್ನು ಇದಾದಮೇಲೆ ಇದಕ್ಕೇನು ಶಿಕ್ಷೆ ಆಗಬೇಕು, ಆಗಬೇಕು, ಅನಿವಾರ್ಯ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಇದಾದಮೇಲೆ, ಇದನ್ನು ತಿದ್ದುಕೊಂಡಾದಮೇಲೆ ಒಂದು ಬರುತ್ತಲ್ಲ, ಅಲ್ಲಿ ತನ್ನ ತಪ್ಪನ್ನು ತಿದ್ದಿಕೊಂಡು ಒಳ್ಳೆಯ ಮನುಷ್ಯನಾಗಿ ಬದುಕುವ ದರ್ಶನ್. ಮೂರು ರೀತಿಯ, ಅದು ಅವ್ರ ದರ್ಶನ್ ಬದುಕಂತಲ್ಲ, ನಮ್ಮ ಬದುಕಾದರೂ ಅಷ್ಟೇ. ನಾವು ಇಂದಿನ ದಿನ ಹೇಗಿದ್ದು, ಈಗ ಹೇಗಿದ್ದೀವಿ, ಮತ್ತು ನಾಳೆ ಹೇಗಿರ್ತೀವಿ, ಮೂರು ಪಾರ್ಟ್ ಇರ್ತವೆ. ಹಾಗೆ ನೋಡಿದಾಗ ನೋಡಿ, ನಟ ದರ್ಶನ್ ಅವರು ನನಗೆ ಗೊತ್ತಿರೋ ಹಾಗೆ ಎಷ್ಟು ಲೋಕೋಪಯೋಗಿ ಕೆಲಸ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೆ, ಕೆಲವೊಂದು ನೇರವಾಗೂ ನೋಡಿದ್ದೆ, ಯಾಕಂದರೆ ನಾನು ಮೀಡಿಯಾದಲ್ಲಿ ಮೊದಲು ಇದ್ದಿದ್ದರಿಂದ. ಆದರೆ ಇವತ್ತು ನೋಡಿ, ನಾವು ನೇರವಾಗಿ ಒಪ್ಕೊಳ್ಬೇಕು, ಅವರೊಬ್ಬರು ಏನು ಹೆಂಡತಿಗೆ ಗಂಡನಾಗಿ, ಮಗನಿಗೆ ತಂದೆಯಾಗಿ, ಮನೆಯ ಯಜಮಾನನಾಗಿ, ತಾಯಿಗೆ ಮಗನಾಗಿ, ತಮ್ಮನಿಗೆ ಅಣ್ಣನಾಗಿ, ಒಂದೇನು ಫ್ಯಾಮಿಲಿ ಮ್ಯಾನ್ ಆಗಿದ್ದಿದ್ರೆ ಬಹುಶಃ ಇಷ್ಟೆಲ್ಲ ಆಗ್ತಿರ್ಲಿಲ್ವೋ ಏನು ಅಲ್ವಾ? ಹಾಗಾಗಿ ನನಗನ್ಸೋದು, ಯಾವಾಗ ಒಬ್ಬ ಮನುಷ್ಯನಿಗೆ ಹಣ, ಯಶಸ್ಸು, ಕೀರ್ತಿ ಇವೆಲ್ಲವೂ ಬರುತ್ತೆ, ಆಗ ಮನುಷ್ಯ ಅಹಂಕಾರಕ್ಕೊಳಗಾಗಬಾರ್ದು. ಮನುಷ್ಯನಿಗೆ ಯಶಸ್ಸು ಅಥವಾ ಕೀರ್ತಿ, ಆ ಹಣ, ಜನಬೆಂಬಲ, ಇನ್ಫ್ಲೂಯೆನ್ಸ್ ಇವೆಲ್ಲ ಬಂದಾಗ ಏನಾಗ್ಬಿಡುತ್ತೆ, ನಾನೇನು ಮಾಡಿದ್ರು ನಡೆಯುತ್ತೆ ಅನ್ನೋ ಭಾವನೆ ಬರುತ್ತೆ. ಅಂದರೆ ನೋಡಿ, ದರ್ಶನ್ನವರು ವಿಚಾರವನ್ನು ಇಟ್ಟುಕೊಂಡು ಈಗ ಏನಾಗ್ಬಿಡುತ್ತೆ, ನಾನು ಅವರನ್ನು ದೂಷಿಸ್ತಾ ಇದ್ದೀನಿ ಅಂತಲ್ಲ, ಎಲ್ಲರ ಬದುಕಲ್ಲೂ ಈ ಆರೋಪಗಳು, ಅಪರಾಧಗಳು ನಡೀತವೆ. ಹಾಗಾಗಿ ಇಲ್ಲಿ ಮಾರಲ್ ಆಫ್ ದಿ ಸ್ಟೋರಿ ಎರಡು. ಒಂದು, ನಿಮಗೆ ಏನೇ ಯಶಸ್ಸು ಬರಲಿ, ಕೀರ್ತಿ ಬರಲಿ, ಮನೆಗೆ ಮೊದಲು ಮನೆಗೆ ಮಗನಾಗಿ, ಹೆಂಡತಿ ಗಂಡನಾಗಿ, ಮಕ್ಕಳಿಗೆ ತಂದೆಯಾಗಿರಬೇಕು. ಆ್ಯಂಡ್ ಎರಡನೇದು, ಆ ಕೊಲೆಯಾದಂತಹ ವ್ಯಕ್ತಿ ಯಾರಿಗೆ ಕೆಟ್ಟ ಫೋಟೋ ಕಳಿಸಿದ್ದ ಅಥವಾ ಕೆಟ್ಟ ಮೆಸೇಜ್ ಮಾಡಿದ್ದ, ಅದರಿಂದ ಸಿಕ್ಕಿದ್ದೇನು ಕೊಲೆ, ಅದನ್ನು ಮಾಡಬಾರ್ದು, ಇದು ಒಂದು ಪಾಠ. ಹಾಗೆ ಮೆಸೇಜ್ ಮಾಡಿದ ತಕ್ಷಣ ಕರ್ಕೊಂಡು ಬಂದು ಕೊಲೆ ಮಾಡಿಸೋದು ಅಥವಾ ಮಾಡೋದು, ಇದರಿಂದ ಜೈಲಿಗೆ ಹೋಗು, ಇದು ಬೇಡ, ಇದು ಮಾರಲ್ ಆಫ್. ಅಂದರೆ ಈ ಎರಡೂ ಪಾಠ ನಮಗೆ, ಇನ್ನೊಂದು ಹೆಣ್ಣಿನ ಆಸೆ ಪಡೋದು ಅಥವಾ ಅವ್ರಿಗೆ ಕೆಟ್ಟ ಮೆಸೇಜ್ ಮಾಡೋದು ಬೇಡ, ಮತ್ತು ಹಂಗೆ ಚಿಕ್ಕ ತಪ್ಪು ಮಾಡಿದವ್ರು ಅಂತಂದು ಕೊಲೆ ಮಾಡೋ ಹಂತಕ್ಕೆ ಯೋಚನೆ ಮಾಡೋದು, ಇದು ಬೇಡ ಅಂತ. ಹಾಗಾಗಿ ಬದಲಾವಣೆಗೆ ಅವಕಾಶ ಕೊಡಬೇಕು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಯಾರ ಬೆಳವಣಿಗೆಯನ್ನು ಸಹಿಸುವ ಜನರು ಒಂದು ಕಡೆ, ಆದರೆ ಸಹಿಸದ ಜನರು ಒಂದು ಕಡೆ. ಆ ಸಹಿಸದವರು ಏನು ಮಾಡ್ತಾರೆ, ಒಂದು ಏನೋ ಚಿಕ್ಕ ತಪ್ಪು ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಆಗ ಒಂದು ಚಿಕ್ಕದು ಸಿಕ್ಕಿಬಿಟ್ರೆ ಅದನ್ನು ಹಾಕೊಂಡು ಹರಿತಾರೆ. ಇದರಿಂದ ನಾವು ಪಾಠ ಕಲಿಬೇಕು. ಈಗ ದೊಡ್ಡ ದೊಡ್ಡವರೇನು ಅದು ಪಾಡು, ಅವರು ಪಾಡು ಪಡ್ಕೊಳ್ತಾರೆ. ನಮಗೊಂದು ಪಾಠ ಯುವಕರಿಗಿದು, ಏನೇ ಯಶಸ್ಸು ಬರಲಿ, ಎಂಥ ಸಾವಿರ ಅಭಿಮಾನಿಗಳು ಬರಲಿ, ನಾನು ನನ್ನ ಮಿತಿಯನ್ನು ಮೀರಬಾರ್ದು. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಹಾಗಾಗಿ ಇದರಿಂದ ನಾವೊಂದು ಒಳ್ಳೆ ಜೀವನ ಪಾಠವನ್ನು ಕಲಿಬೇಕು. ನನಗೆ ಗೊತ್ತಿರುವ ಹಾಗೆ ದರ್ಶನ್ ಅವರು ಎಷ್ಟು ಮಠಗಳಿಗೆ ಏನು
ಅಕ್ಕಿ ರೇಷನ್ಗಳು ಕೊಡಿಸಿದ್ದಾರೆ. ಯಾವುದೋ ಒಂದು ಹೆಣ್ಣುಮಗಳು ಇತ್ತೀಚೆಗೆ ಒಂದು ಮಠ ಅಥವಾ ಸಾರಿ ಒಂದು ಅನಾಥಾಶ್ರಮ ಕಟ್ಟಬೇಕು ಅಂದಾಗ ಅವರಿಗೆ ಇಟ್ಟಿಗೆ ಕೊಡಿಸಿದ್ದು ನನ್ನ ಕಿವಿಲಿ ಅದು ನೆನಪಿದೆ. ಮತ್ತು ನಾನು ಮೀಡಿಯಾ ಪರ್ಸನ್ ಆಗಿದ್ದರಿಂದ ನಾನು ಅದನ್ನು ನೋಡಿದ್ದೀನಿ. ಬಟ್ ಹಾಗಂತ ಇವತ್ತಾಗಿರೋದನ್ನು ಓಹ್ ಅವರು ಅಲ್ಲಿ ತುಂಬ ಉಪಕಾರ ಮಾಡಿದ್ದಾರೆ ಹಾಗಾಗಿ ಈ ಕೊಲೆ ಮಾಡಿದ್ರಿಂದ ಏನು ತೊಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅವರು ಶಿಕ್ಷೆಗೊಳಗಾಗ್ತಾರೋ ಏನಾಗುತ್ತೋ, ಬಟ್ ಹೊಸ ಮನುಷ್ಯರಾಗಲಿಕ್ಕೆ ಒಂದು ಇಡೀ ಸಮಾಜ ಅವಕಾಶ ಕೊಡಬೇಕಾಗುತ್ತೆ. ಮತ್ತು ಆ ಮಗನನ್ನು ಕಳ್ಕೊಂಡವ್ರ ನೋವು ಅದು ದೊಡ್ಡದು. ಇದೇನಪ್ಪ ಎರಡೂ ಕಡೆ ಹೇಳ್ತೀಯ ಅನ್ಬೇಡಿ, ಅದು ಹಾಗೆ ಕಳ್ಕೊಂಡಿರೋದನ್ನು ತರಲಿಕ್ಕಾಗಲ್ಲ. ಬಟ್ ಇರೋದನ್ನೇನಿದೆ, ದರ್ಶನ್ ಅನ್ನೋರು ಏನು ಬದುಕಿದ್ದಾರೆ ಅವ್ರಿಗೆ ಬದಲಾಗಲಿಕ್ಕೆ ಅವಕಾಶ ಕೊಟ್ಟು ಮನುಷ್ಯರಾಗ್ಬೋದು. ಏನು ಕೊಲ್ಲೋಕ್ಕಾಗುತ್ತಾ ಇಲ್ಲವಲ್ಲ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದೇ ಥರ ವಿಚಾರಗಳು ಈ ಚಾನಲಲ್ಲೂ ಬರ್ತವೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜ್ಞಾನಾಶ್ರಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇದನ್ನು ಮಾಡಿ. ನಿಮಗಿಲ್ಲಿ ಈ ಸುತ್ತಮುತ್ತ ನಡೀತಾ ಇರೋ ದಿನನಿತ್ಯದ ಕೆಲವು ವಿಚಾರಗಳ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ನಿಮಗೆ ಒಳ್ಳೆಯದಾಗಲಿ. ಹರೇ ಕೃಷ್ಣ.